the land of God like to do that on this particular. ಒರಲಾಗದಷ್ಟು ಜವಾಬ್ದಾರಿ ಕೊಟ್ಟು ಮರೆಯಲಾಗದಷ್ಟು ಬಂಧನವನ್ನು ಕೊಟ್ಟು ಚಂಚಲ ಮನಸ್ಸಿಗೆ ಮತ್ತಷ್ಟು ಜೊತೆಯಲ್ಲಿ ಎಷ್ಟು ಆಟವನ್ನು ಆಡುತ್ತಿದ್ದಾನೋ ಭಗವಂತ ಇಷ್ಟ ಇಡೀ ನಮ್ಮ ಕುಟುಂಬಕ್ಕೆ ಕಾಂಗ್ರೆಸ್ ಪರಿವಾರಕ್ಕೆ ಆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಯಾವ್ದಾದ್ರು ಜವಾಬ್ದಾರಿಯನ್ನ ಅವ್ರು ತೆಗೆದುಕೊಂಡಿದ್ರು ಆ ಸರಳತೆಗೆ ಅತಿ ಹೆಚ್ಚು ನೆರೆದಂತ ಒಬ್ಬ ಸಂಭಾವಿ ರಾಜಕಾರಣಿ ಮಾನವೀಯತೆ ಸ್ನೇಹ ಪ್ರೀತಿ ಯಾರನ್ನು ಕೂಡ ನೋಯಿಸಬಾರದು ಅನ್ನೋ ಒಂದು ವಿಶೇಷವಾದಂತ ಗುಣವನ್ನ ಕೊಟ್ಟಂತ ಒಬ್ಬ ಎಲ್ಲ ಸಮಾಜದವರು ಎಲ್ಲ ಥರದವರು ಬಹಳ ಪ್ರೀತಿಯಿಂದ ಏನು ಸರ್ಕಾರದ ಏನೆಲ್ಲ ಮಾಡಬೇಕು ಅಂತೇಳಿ ವಿಚಾರ ಈ ಒಂದು ಲಾಸ್ ಇದೆಯಲ್ಲ ನನ್ನ ಕೇಳಿ ತರಬೇಕೆ ಆಗ್ತಾ ಇಲ್ಲ ಆ ಲಾಸ್ ಲಾಸನ್ನ ನನ್ನ ಕೇಳಿ ತರ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅವರ ಕಾರ್ಯಕರ್ತರು ಅವರ ಸ್ನೇಹಿತರು ಅಲ್ಲಿ ಒಡನಾಟ ಇಟ್ಬಿಟ್ಟಿದ್ದಂಥವ್ರು ನಾವು ಬಿಡಿ ಒಂದು ಮನೆ ನಮ್ಮ ತಮ್ಮ ಅಂತ ಹೇಳ್ತೀನಲ್ಲ ಒಂದೆರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟು ನನಗೆ ಮೈಗೆ ಪೆನ್ಗೆ ಪೆನ್ ಕೊಟ್ಟು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿದಂಥ ಈ ಆರೋಗ್ಯ ಅಸ್ತ ಇಡೀ ರಾಜ್ಯ ಪ್ರವಾಸ ಮಾಡಿ ನಮ್ಮ ಪಕ್ಷ ಸಂಘಟನೆ ಮಾಡಿ ಜನರಿಗೆ ಜೀವನ ಉಳಿಸೋಂಥ ಜವಾಬ್ದಾರಿ ತಗೊಂಡಿದ್ರಲ್ಲ ಅದು ಮರೀಲಿಕ್ಕೆ ಸಾಧ್ಯ ಆಕ್ಸಿಜನ್ ದುರಂತದಲ್ಲಿ ತೆಗೆದುಕೊಂಡಂಥ ಶ್ರಮ ಆ ಒಂದು ಬದ್ಧತೆ ಆ ಬಡವರಲ್ಲಿದ್ದಂಥ ಒಂದು ಪದ್ಧತಿ ಇತ್ತಲ್ಲ ಅದನ್ನು ಕೂಡ ನಾವು ಯಾರು ಕೂಡ ಇತಿಹಾಸ ಪುಟಕ್ಕೆ ಹೋಗ್ತೇವೆ ದೇವರು ಇಂಥ ಕ್ರೂರಿ ಆದ್ನಲ್ಲ ಅನ್ನೋದು ಕೂಡ ನನಗೆ ಆ ದೇವ್ರ ಮೇಲೆ ನನಗೆ ದೇವರಿದ್ದಾನೋ ಇಲ್ಲೋ ಅನ್ನೋದು ನನಗೆ ಈಗ ಯಾವ ಸಣ್ಣ ಹವ್ಯಾಸವೂ ಇಲ್ಲ ಅಭ್ಯಾಸ ಜೊತೆಗೆ ಅವ್ರ ಕುಟುಂಬ ಕೂಡ ಪಾಪ ನನ್ನ ಸೂರಿ ಆಕೆಯ ಆರೋಗ್ಯ ಕೂಡ ಸರಿಯಲಿಲ್ಲ ಆಕೆ ಹೇಗೆ ಇದನ್ನು
ಸಾಕಲ್ಲ ನಮ್ಮ ಕಡೆ ಕಾಣ್ತಾ ಇಲ್ಲ ಹೆಂಗೆ ತಪ್ಪಿಟ್ಟು ದೇವರು ಭಗವಂತ ಆ ಎಲ್ಲ ಪರಿವಾರದ ಕುಟುಂಬವರಿಗೆ ಅಂತ ಶಕ್ತಿ ಕೊಡಿ ಅಂತ ಹೇಳಿ ನಾನು ಭಗವಂತನಿಗೆ ನಾನು ಇನ್ನೇನಿಲ್ಲ ನಾವು ಭಗವಂತ ಇಲ್ಲ ಅಂತ ಕಾಣ್ತಾ ಇದೆ ಅಂದರೂ ಕೂಡ ವಿಧಿ ಇಲ್ಲ ಇಡೀ ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿ ನಮ್ಮ ಬಂಧನ ಬಾಂಧವ್ಯ ಸ್ನೇಹ ಇವು ಬಹಳ ಶಾಶ್ವತವಾಗಿ ಉಳ್ಕೊಳ್ಳೋದು ಈ ವಿಚಾರದಲ್ಲಿ ಅನೇಕ ಅವನ ಕುಟುಂಬದವರು ಯಾವಾಗ ಅಂತಿಮ ಸಂಸ್ಕಾರ ಪಯಣ ಅನ್ನೋದನ್ನು ಅವರು ತಿಳಿಸ್ತಾರೆ ನನ್ನ ಮಾತಾಡಿದ್ದಾರೆ ಹೇಳೋಕ್ಕಾಗಲ್ಲ ಅವರೇ ಪ್ರಸಿದ್ಧಿ ಈಗ ಕಾಂಗ್ರೆಸ್ ಕಚೇರಿಗೆ 11 ಗಂಟೆಗೆ ಇಟ್ಕೊಂಡಿದ್ದೇವೆ ನಾನು ನನ್ನ ಪ್ರಜಾಧ್ವನಿ ಯಾತ್ರೆ ನಾವು ಇವತ್ತು ನಾನು ಇವತ್ತು ನಡೆಸೋದಿಲ್ಲ ನಾನು ಏನು ರಾಮನಗರ ಜಿಲ್ಲೆ ಅದು ನಡೆಸೋದಿಲ್ಲ ಮುಂದೆ ಮಧ್ಯಾಹ್ನನೂ ಸಾಯಂಕಾಲನೂ ನನಗೆ ಬೇರೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಬೇರೆ ಬೇರೆ ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ನಾನು ಎಲ್ಲರನ್ನು ಮಾತಾಡಿ ಮಧ್ಯಾಹ್ನ ಸಾಯಂಕಾಲ ಸುಮಾರು ವಿಚಾರಗಳನ್ನು ತಿಳಿಸ್ತೇನೆ ಇಲ್ಲಿ ಫೈನಲ್ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಶ್ರದ್ಧಾಂಜಲಿ ಸಭೆ ಮುಗಿಸಿ ನಾನು ಮೈಸೂರಿಗೆ ಪ್ರಯಾಣ ಮಾಡಿದ್ದೇನೆ.